ಅಭಿಷೇಕ್ ಹಾಗೂ ಅವಿವ ಮದುವೆ ಬಹಳ ಅದ್ದೂರಿಯಾಗಿ ಮಾಡಿ ಮುಗಿಸಿದೆ ಪ್ರಸಾದ್ ಬಿದ್ದಪ್ಪ ಹಾಗೂ ಸುಮಲತಾ ಕುಟುಂಬ. ಸ್ಯಾಂಡಲ್ವುಡ್ನ ಈ ಸ್ಟಾರ್ ಜೋಡಿಯ ಮದುವೆಗೆ ಸಾಕಷ್ಟು ಗಣ್ಯರು ಸ್ಟಾರ್ಗಳು ಸಾಕ್ಷಿಯಾಗಿದ್ದರು. ಜೂನ್ 5ರಂದು ನಡೆದ ಮದುವೆಯಲ್ಲಿ ಕುಟುಂಬದ ಒಂದಷ್ಟು ಆಪ್ತರು ಸ್ನೇಹಿತರು ಭಾಗಿಯಾಗಿ ತಾಳಿಯನ್ನು ಕಟ್ಟುವಂಥ ಮುಹೂರ್ತವನ್ನು ಮುಗಿಸಿದ್ರು. ನಂತರ 7ನೇ ತಾರೀಕಿನಂದು ಗ್ರ್ಯಾಂಡಾಗಿ ರಿಸೆಪ್ಷನ್ ಕೂಡ ಮುಗಿಸಿದ್ದಾರೆ. ಈ ಆರತಕ್ಷತೆ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಜನ ಗಣ್ಯರು ನಟ ನಟಿಯರು ಭಾಗಿಯಾಗಿದ್ರು. ಸ್ಯಾಂಡಲ್ವುಡ್ನ ನಟ ನಟಿಯರಷ್ಟೇ ಅಲ್ಲ, ಬೇರೆ ಬೇರೆ ಇಂಡಸ್ಟ್ರಿಯಿಂದಲೂ ನಟ ನಟಿಯರು ಬಂದು ನವ ಜೋಡಿಯನ್ನು ಅರಸಿ ಹೋಗಿದ್ದಾರೆ. ಸ್ನೇಹಿತರೆ, ಈ ಮದುವೆ ಹೇಳಿ ಕೇಳಿ ಸ್ಟಾರ್ ದಂಪತಿಗಳ ಮದುವೆ ಆಗಿದ್ರಿಂದ ಈ ಮದುವೆ ಸಾಕಷ್ಟು ಅದ್ದೂರಿ ಮತ್ತು ಸಾಕಷ್ಟು ವಿಶೇಷತೆಗಳಿಂದ ಕೂಡಿತ್ತು ಅನ್ನೋದು ಕೂಡ ನಿಜ. ಈ ವಿಶೇಷ ತಾರಾ ಜೋಡಿಗೆ ತುಂಬಾ ದೊಡ್ಡ ಮಟ್ಟದಲ್ಲೇ ದುಬಾರಿ ಗಿಫ್ಟ್ಗಳು ಬಂದಿದೆ ಅನ್ನೋದು ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಜೊತೆಗೆ ಈ ಗಿಫ್ಟ್ಗಳ ಮೌಲ್ಯವನ್ನು ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಕಾರಣ ಏನಂದ್ರೆ, ಅಭಿಷೇಕ್ ಅವಿವ ಬಿದ್ದಪ್ಪ ಜೋಡಿ ಮದುವೆಗೆ ಬಂದಂತ ಎಲ್ಲಾ ಸೆಲೆಬ್ರಿಟಿಗಳು ದೊಡ್ಡ ದುಬಾರಿ ಗಿಫ್ಟ್ಗಳನ್ನೇ ಕೊಟ್ಟಿದ್ರೆ ಅಭಿಷೇಕ್ ಅಂಬರೀಶ್ಗೆ ಅವಿವ ಕುಟುಂಬದ ಕಡೆಯಿಂದ ದೊಡ್ಡ ಸರ್ಪ್ರೈಸ್ ಗಿಫ್ಟೇ ಸಿಕ್ಕಿದೆ. ಅಷ್ಟು ಮಾತ್ರವಲ್ಲ, ಇದಕ್ಕೆ ಪ್ರತಿಯಾಗಿ ಈ ಹಿಂದೆ ನಿಶ್ಚಿತಾರ್ಥದಲ್ಲೇ ಸುಮಾರು 7 ಕೋಟಿ ಮೌಲ್ಯದ ರಿಂಗ್ ಅನ್ನ ಅಭಿಷೇಕ್ ತೊಡಿಸಿದ್ರು. ಆದರೆ ಮದುವೆಯಲ್ಲೂ ಅವಿವ ಬಿದ್ದಪ್ಪಗೆ ಅವರು ಊಹಿಸಿದಂಥ ಲೆವೆಲ್ನಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ. ಅಭಿಷೇಕ್ ತಾಯಿ ಸುಮಲತಾ ಕೊಟ್ಟ ಆ ಕಾಸ್ಟ್ಲಿ ಗಿಫ್ಟ್ ಯಾವುದು, ಅದರ ಬೆಲೆ ಎಷ್ಟು ಅನ್ನೋದನ್ನು ಮುಂದೆ ನೋಡೋಣ. ಇದರ ಜೊತೆಗೆ ಅಭಿಷೇಕ್ ಅಂಬರೀಶ್ಗೆ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಸರ್ಪ್ರೈಸ್ ಗಿಫ್ಟ್ಗಳನ್ನೇ ಕೊಟ್ಟಿದ್ದಾರೆ. ಹಾಗಾದರೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ, ಹಾಗೆಯೇ ಅಭಿ ಅವಿವ ಗಿಫ್ಟ್ ಕಲೆಕ್ಷನ್ ಹೇಗಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಅಭಿಷೇಕ್ ಹಾಗೂ ಅವಿವ ಮದುವೆಗೆ ಸಾಕಷ್ಟು ಜನ ಸಾಕಷ್ಟು ದಿನಗಳಿಂದ ಕಾಯ್ತಾ ಕೂತಿದ್ರು. ಅದರಲ್ಲೂ ಕೂಡ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಅಭಿಮಾನಿಗಳಂತೂ ಈ ಜೋಡಿಯ ಮದುವೆಯನ್ನು ನೋಡಬೇಕು, ಈ ಜೋಡಿಗೆ ಹಾರೈಸಬೇಕು ಅಂತ ಬಯಕೆಯನ್ನು ಇಟ್ಟುಕೊಂಡಿದ್ರು. ಇದಕ್ಕೆ ಪೂರಕವಾಗಿ ಈಗಾಗಲೇ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇವರ ಮದುವೆ ಸಮಯದಲ್ಲಿ ಸಾಕಷ್ಟು ಶಾಸ್ತ್ರ ಸಂಪ್ರದಾಯಗಳನ್ನು ಕ್ರಮಬದ್ಧವಾಗಿ ಮಾಡಿದಂಥ ಈ ರೆಬಲ್ ಸ್ಟಾರ್ ಫ್ಯಾಮಿಲಿ ಬಗ್ಗೆ ಜನ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮದುವೆ ರಿಸೆಪ್ಷನ್ ಎಲ್ಲವೂ ಮುಗಿದಿದೆ. ಇನ್ನು ಉಳಿದಿರೋದು ಮಂಡ್ಯದಲ್ಲಿ ಬೀಗರ ಊಟ ಕಾರ್ಯಕ್ರಮ. ಇನ್ನು ಇದನ್ನು ಬಿಟ್ಟರೆ ಅಭಿಷೇಕ್ ಹಾಗೂ ಅವಿವ ಬಿದ್ದಪ್ಪಗೆ ಈ ಮದುವೆ ಸಿಕ್ಕಾಪಟ್ಟೆ ಸ್ಪೆಷಲ್. ಕಾರಣ ಏನಂದರೆ, ನಿಮಗೆ ಗೊತ್ತಿರ್ಬೋದು ಅವಿವ ಬಿದ್ದಪ್ಪಗೆ ಅಭಿಷೇಕ್ ಎಂಗೇಜ್ಮೆಂಟ್ನಲ್ಲೇ ದೊಡ್ಡ ಸರ್ಪ್ರೈಸನ್ನು ಕೊಟ್ಟಿದ್ರು. ಒಂದು ವಿಶೇಷವಾದಂಥ ನಿಶ್ಚಿತಾರ್ಥದ ರಿಂಗನ್ನು ಡಿಸೈನ್ ಮಾಡಿಸಿದ್ರು. ಅದು ಬೇರೆ ರಾಜ್ಯದಲ್ಲಿ ಡಿಸೈನ್ ಮಾಡಿಸಿ ಡೈಮಂಡ್ ರಿಂಗನ್ನು ಅವಿವ ಬೆರಳಿಗೆ ತೊಡಿಸಿದ್ರು. ಅದರ ಬೆಲೆ ಬರೋಬ್ಬರಿ 7 ಕೋಟಿ ಅಂತ ಅಂದಾಜು ಮಾಡಲಾಗಿದೆ. ಈಗ ಇದಕ್ಕೆ ಪೂರಕವಾಗಿ ಮದುವೆಯಲ್ಲೂ ಕೋಟಿ ಕೋಟಿ ಬೆಲೆ ಬಾಳುವಂಥ ಆಭರಣಗಳನ್ನು ಜೊತೆಗೆ ಗಿಫ್ಟ್ಗಳನ್ನು ಪರಸ್ಪರ ಒಬ್ಬರನ್ನೊಬ್ಬರು ಕೊಟ್ಟುಕೊಂಡಿದ್ದಾರೆ. ಮೊದಲಿಗೆ ಅಭಿಷೇಕ್ ಅಂಬರೀಶ್ಗೆ ಕೊಟ್ಟಂಥ ಒಂದು ದುಬಾರಿ ಗಿಫ್ಟ್ ಏನು ಅಂತ ಹೇಳಿದರೆ, ಅದು ಅವಿವ ಬಿದ್ದಪ್ಪ ಕೊಟ್ಟಿರುವಂಥ BMW X7 ಕಾರು. ಇದರ ಬೆಲೆ ಬರೋಬ್ಬರಿ 1.5 ಕೋಟಿ. ಈ ಕಾರನ್ನು ಅಭಿಷೇಕ್ ಅಂಬರೀಶ್ ಅವರು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ರು. ಯಾಕಂದರೆ ಸ್ಪೀಡಾಗಿ ಹೋಗುವಂಥ ಕಾರ್ ಆಗಿದೆ. ಈ ಕಾರ್ನ ಬಗ್ಗೆ ಸಾಕಷ್ಟು ಕ್ರೇಜನ್ನು ಹೊಂದಿದ್ರು ಅಭಿಷೇಕ್. ಹಾಗಾಗಿಯೇ ಅವಿವ ಬಿದ್ದಪ್ಪ ಅವರ ಕುಟುಂಬ ಅಭಿಷೇಕ್ಗೆ ಕಾರನ್ನು ಗಿಫ್ಟ್ ಮಾಡಿದ್ದಾರೆ. ಹಾಗಾದರೆ ಅಭಿಷೇಕ್ ಅಂಬರೀಶ್ ಹಾಗೂ ಸುಮಲತಾ ಅಂಬರೀಶ್ ಅವರು ಅವಿವಾಗೆ ಏನು ಗಿಫ್ಟ್ ಕೊಟ್ಟಿರ್ಬೋದು ಎಂಬ ಕುತೂಹಲ ಎಲ್ರಿಗೂ ಇದೆ. ಎಂಗೇಜ್ಮೆಂಟ್ನಲ್ಲಿ 7 ಕೋಟಿ ಮೌಲ್ಯದ ಡೈಮಂಡ್ ಉಂಗುರವನ್ನು ಕೊಟ್ಟಿದ್ರು. ಮದುವೆಯಲ್ಲೂ ದುಬಾರಿ ಉಡುಗೊರೆ ನೀಡಿದ್ದಾರೆ. ಸುಮಾರು 3 ಕೋಟಿ ಬೆಲೆ ಬಾಳುವ ಡೈಮಂಡ್ ನೆಕ್ಲೆಸ್ಸನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮದುವೆಗೆ ಬಂದಂಥ ಅತಿಥಿಗಳು ಸಹ ಸಾಕಷ್ಟು ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಈ ಮದುವೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಬಂದಿದ್ರು, ಚಿರಂಜೀವಿ ಬಂದಿದ್ರು, ಮೋಹನ್ ಬಾಬು, ಸುದೀಪ್, ಯಶ್, ಭಾರತಿ ವಿಷ್ಣುವರ್ಧನ್, ಖುಷ್ಬು, ಸುಹಾಸಿನಿ ಹೀಗೆ ಸಾಕಷ್ಟು ಕಲಾವಿದರು ಈ ಮದುವೆಗೆ ಹಾಜರಾಗಿದ್ದರು. ಮುಖ್ಯವಾಗಿ ಅಭಿಷೇಕ್ ಅಂಬರೀಶ್ ಅವರ ಅಣ್ಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಆರತಕ್ಷತೆಗೆ ಆಗಮಿಸಿದ್ರು. ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಉಡುಗೊರೆಯನ್ನೇ ಅಭಿಷೇಕ್ ಮತ್ತು ಅವಿವಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಯಾರೆಲ್ಲ
ಏನೇನು ಕೊಟ್ಟಿದ್ದಾರೆ ಎನ್ನುವಂಥ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾಗಿ ಕಿಚ್ಚ ಸುದೀಪ್ ಅವರು ದಂಪತಿ ಸಮೇತರಾಗಿ ಬಂದು ಇಬ್ಬರಿಗೂ ಕೂಡ ಚಿನ್ನದ ಸರವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ಅವರು ಇಬ್ಬರಿಗೂ ಕೂಡ ಡೈಮಂಡ್ ರಿಂಗನ್ನು ತೊಡಿಸಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಯಶ್ ದಂಪತಿ ಕೂಡ ಡೈಮಂಡ್ ರಿಂಗನ್ನು ಗಿಫ್ಟ್ ಆಗಿ ನೀಡಿದ್ದಾರೆ. ಅದೇ ರೀತಿ ರಜನಿಕಾಂತ್ ಅವರು ಚಿನ್ನದ ಸರ ಹಾಕಿದ್ದಾರೆ. ಇನ್ನು ರಮ್ಯಾ ಕೂಡ ಉಂಗುರವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಇದೆ. ಹೀಗೆ ಹಲವರು ಗಿಫ್ಟ್ಗಳನ್ನು ಕೊಟ್ಟು ನವವಧುವರರನ್ನು ಹರಿಸಿದ್ದಾರೆ. ಇಂಥ ದೊಡ್ಡ ಮದುವೆಗಳಲ್ಲಿ ಮುಯಿ ಕೊಡುವ ಪದ್ಧತಿ ಇರಲ್ಲ. ಆದರೆ ಗಿಫ್ಟಾಗಿ ಏನನ್ನು ಕೊಡ್ಬೋದು? ಕೆಲವರು ಹೂಗುಚ್ಛವನ್ನು ಕೊಟ್ಟಿದ್ದಾರೆ. ದರ್ಶನ್ ಅವರು ಸಹ ತುಂಬ ದೊಡ್ಡದಾದ ಹೂಗುಚ್ಛವನ್ನು ತಮ್ಮನಿಗೆ ಮತ್ತು ಅವಿವಾಗಿ ನೀಡಿದ್ದಾರೆ. ದೊಡ್ಡವರ ಮದುವೆ ಅಂದಮೇಲೆ ಅಲ್ಲಿ ಕಾಸ್ಟ್ಲಿ ಗಿಫ್ಟ್ಗಳನ್ನೇ ಎಲ್ಲರೂ ಕೊಡೋದು. ಅದರಂತೆ ಅವಿ ಹಾಗೂ ಅವಿವ ಮದುವೆಗೆ ಚಿನ್ನ ಡೈಮಂಡ್ಗಳೇ ಉಡುಗೊರೆಯಾಗಿ ಬಂದಿದೆ. ಇನ್ನೊಂದು ನೀವಿಲ್ಲಿ ಗಮನಿಸಬೇಕಾದ ವಿಚಾರ ಏನಂದರೆ, ದರ್ಶನ್ ಅವರು ಬರೀ ಹೂ ಬುಕ್ಕೆಯನ್ನು ಕೊಟ್ಟಿಲ್ಲ, ಬದಲಾಗಿ ಅಭಿಷೇಕ್ಗೆ ಕಾರ್ ಕ್ರೇಜ್ ತುಂಬ ಇದೆ, ಹಾಗಾಗಿ ಕಾರನ್ನು ಗಿಫ್ಟಾಗಿ ನೀಡಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಅಭಿಷೇಕ್ ಅಂಬರೀಷ್ಗೆ ಇಷ್ಟೆಲ್ಲ ದುಬಾರಿ ಗಿಫ್ಟ್ ಬಂದಿದ್ದು ಹೇಗೆ ಮತ್ತು ಯಾಕೆ ಅಂತ ನೋಡೋದಾದರೆ, ಅಭಿಷೇಕ್ ಅಂಬರೀಷ್ ಕಲಿಯುಗದ ಕರ್ಣ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮಗ. ಅಂಬರೀಷ್ ಅವರು ಇದ್ದಾಗ ಯಾರನ್ನು ಕೂಡ ಬರಿಗೈಯಲ್ಲಿ ಕಳಿಸಿದಂಥ ಉದಾಹರಣೆ ಇಲ್ಲ. ಕಷ್ಟ ಅಂತ ಯಾರೇ ಬರಲಿ ಅಥವಾ ಸುಖ ಅಂತನೂ ಇರಲಿ, ಏನೇ ಇದ್ರೂ ಕೂಡ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ಹಾಗಾಗಿನೇ ಅಂಬರೀಷ್ ಅಂದರೆ ಪ್ರತಿಯೊಬ್ಬರಿಗೂ ತುಂಬ ಗೌರವ ಪ್ರೀತಿ ಇತ್ತು. ಆ ಕಾರಣಕ್ಕಾಗಿಯೇ ಅಭಿ ಮದುವೆಗೆ ಇಷ್ಟೊಂದು ಜನ ಬಂದಿರೋದು ಮತ್ತು ಇಷ್ಟೊಂದು ದುಬಾರಿ ಹುಡುಗರು ಇವರಿಗೆ ಬಂದಿರೋದು. ಇದೆಲ್ಲದಕ್ಕೂ ಕಾರಣಕರ್ತರು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.